ಚಿಂತನಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ತಿಳಿದಂಥ ವಿಷಯ, ಈ ಒಂದು ಚಿಂತನಾಗೋಷ್ಠಿ ನಾಳೆ ನಡೆಯಲಿರುವಂತಹ ವಿಧಾನಸಭೆಯ ಚುನಾವಣೆಗೆ ಸಂಬಂಧಿಸಿ ನಾಗರಿಕರಾಗಿ ಕರ್ನಾಟಕದ ಮತದಾರರಾಗಿ ನಾವು ಏನು ಮಾಡಬೇಕು ಅಂತಂದನ್ನುವಂಥ ಕುರಿತಾದಂತೆ ಚಿಂತನೆಯನ್ನು ಮಾಡಲಿಕ್ಕೆ ಮತ್ತು ಕ್ರಿಯಾತ್ಮಕವಾದಂತಹ ಒಂದು ತೊಡಗುವಿಕೆಗೆ ನಾವು ಸನ್ನದ್ಧರಾಗಲಿಕ್ಕೆ ಈ ಒಂದು ಗೋಷ್ಠಿ ಸೇರ್ತಾ ಇದೆ. ಈಗಾಗಲೇ ನಮಗೆ ಗೊತ್ತಿರುವಂತೆ ಭಾಳಷ್ಟು ನಮ್ಮ ಚುನಾವಣಾ ಆಯೋಗ ಹೇಳುವಂತೆ ಇದು ಪ್ರಜಾಪ್ರಭುತ್ವದ ಹಬ್ಬ ಅಂತ. 5 ವರ್ಷಗಳ ನಂತರದಲ್ಲಿ ಈಗ ಮತ್ತೆ ನಾವು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಅಂತಂದನ್ನುವಂಥ ಅರ್ಥದಲ್ಲಿ. ಆದರೆ ನಮ್ಮ ಇವತ್ತು ಹಬ್ಬ ಕಳೆದ ಚುನಾವಣೆಗಳಿಗಿಂತ ಭಾಳ ಒಂದು ವಿಶಿಷ್ಟವಾಗಿ ಮತ್ತು ಇನ್ನೊಂದಿಷ್ಟು ಸಂಭ್ರಮದಿಂದ ನಡೀತದೆ ಅಂತಂದೇಳಿ. ಸಂಭ್ರಮ ಅಂತಂದೇಳಿದ್ರೆ ಎಲ್ಲ ರೀತಿಯಿಂದನೂ ಕೂಡ ಭಾಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಚುನಾವಣೆಯ ಸಂದರ್ಭಕ್ಕೆ ಮತದಾನಕ್ಕೆ ಮೊದಲು ಹಣ ಕೊಡೋದು, ಸೀರೆ ಕೊಡೋದು ಅಥವಾ ಏನೋ ಬೇರೆ ಆಮಿಷಗಳನ್ನು ಒಡ್ತಿರುವಂಥದ್ದು ಏನು ಹಿಂದಿನ ಒಂದು ಇದರಲ್ಲಿ ನಡೆದು ಬಂದಿದ್ದರೆ ಈಗಾಗಲೇ ಚುನಾವಣೆಯ ಪೂರ್ವದಲ್ಲಿನೇ ಅವೆಲ್ಲವೂ ನಡೀತಾ ಇದ್ದಾವೆ. ಅದರ ಪ್ರಮಾಣ ಇವತ್ತು ಚುನಾವಣಾ ಆಯೋಗ ಅವುಗಳನ್ನು ವಶಪಡಿಸಿಕೊಂಡಿರುವಂಥದ್ದನ್ನು ನಾವು ನೋಡಿದರೆ ಹಣ ಅದು ಕೇವಲ 1000 ಲಕ್ಷಗಳಲ್ಲ, ಅದು ಕೋಟಿ ಕೋಟಿಗಳಲ್ಲಿ ಅದು ಸಿಗ್ತಾ ಇದೆ. ಚುನಾವಣೆಗೆ ಮೊದಲನೇ ಕುಕ್ಕರ್ಗಳನ್ನು ಕೊಟ್ಟಿದ್ದಾರೆ, ಕೆಲವು ಕುಕ್ಕರ್ಗಳು ಬ್ಲಾಸ್ಟ್ ಆಗಿದ್ದಾವೆ ಅಂತಂದೇಳಿ ಅದರ ಸುದ್ದಿಗಳನ್ನು ಕೂಡ ಬರ್ತಾ ಇದ್ದಾವೆ. ಹೀಗೆ ಭಾಳ ದೊಡ್ಡ ರೀತಿಯಲ್ಲಿ ಅಂದರೆ ಈ ಸಲದ ಚುನಾವಣೆಗೆ ಸಿದ್ಧತೆ ಸರಿಸುಮಾರು 1 ವರ್ಷದ ಮೊದಲೇ ಆರಂಭ ಆಯಿತು ಅಂತಂದನ್ನೋದನ್ನು ನಾವು ಗಮನಿಸ್ಬೋದಾದಂಥದ್ದು. ಆ ರೀತಿಯ ಚುನಾವಣೆಯ ಸಿದ್ಧತೆಗಳು ನಾಳಿನ ಒಂದು ಫಲಿತಾಂಶಗಳನ್ನು ಹೇಗೆ ತರಬೋದು ಅಂತಂದನ್ನುವಂಥ ಆತಂಕ ಎಲ್ಲರ ಮನದಲ್ಲಿ ಇದೆ ಅಂತಂದನ್ನೋದು. ಈ ಕಳೆದ ಈ 5 ವರ್ಷಗಳ ಅವಧಿಯನ್ನು ನಾವು ನಾಗರಿಕರಾಗಿ ಸಂವೇದನಾಶೀಲರಾಗಿ ಅಥವಾ ಕ್ರಿಯಾಶೀಲವಾಗಿ ನಾವು ಜನ ಚಳುವಳಿಗಳನ್ನು ಕಟ್ಟುವವರಾಗಿ ನಾವು ನೋಡುವಾಗ ಆ ಹಿಂದಿನ ಅನುಭವಕ್ಕಿಂತಲೂ ಭಾಳ ಭೀಕರವಾದಂಥ ಒಂದು ಅನುಭವವನ್ನು ನಾವು ಕಾಣ್ತಾ ಇದ್ದೇವೆ. ಈಗ ಭಾಳಷ್ಟು ಈ ಅವಧಿಯ ಒಳಗಡೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಆರ್ಥಿಕವಾದಂತಹ ಹಿಂಜರಿಕೆಯನ್ನು ಸಮಸ್ಯೆಗಳನ್ನು ಎದುರಿಸಿದ್ದೇವೆ. ಈ ನಡುವಿನಲ್ಲಿ ಬಂದಂಥ ಕೊರೋನಾ ಸಾಂಕ್ರಾಮಿಕ ರೋಗ, ಆ ಸಂದರ್ಭದಲ್ಲಿ ನಮ್ಮ ಬಹುತೇಕರು ಆರೋಗ್ಯದ ಪ್ರಶ್ನೆಯನ್ನು ಒಳಗೊಂಡಂತೆ ಬದುಕಿನ ಪ್ರಶ್ನೆಗಳನ್ನು ಬದುಕುಳಿಯೋದೇ ಕಷ್ಟ ಆಗಿತ್ತು. ಎಷ್ಟು ದುಡಿಯುವಂಥ ಜನ ಕೆಲಸಗಳನ್ನು ಕಳ್ಕೊಂಡ್ರು, ಬೀದಿಪಾಲಾದರು, ಮೂಲೆ ಮೂಲೆಗಳಲ್ಲೂ ಕೂಡ ಹಸಿವಿನ ಒಂದು ತಾಂಡವಾಡಿರುವಂಥದ್ದನ್ನು ನಾವು ಕಾಣ್ತೇವೆ. ಆ ಕೊರೋನಾದಂತಹ ಗಂಭೀರವಾದಂತಹ ಒಂದು ಸಾಂಕ್ರಾಮಿಕ ರೋಗದ ಸಂದರ್ಭವನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಎದುರಿಸಬೇಕು ಅನ್ನೋದಕ್ಕಿಂತ ಅದನ್ನೇ ನಮ್ಮ ನಡುವೆ ಮತೀಯತೆಯ ಆಧಾರದ ಒಳಗಡೆಯಲ್ಲಿ ವಿಭಜನೆಯ ರಾಜಕಾರಣಕ್ಕೆ ಬಳಸಿರುವಂಥದ್ದೇನಿದೆ ಒಂದು ಅಮಾನವೀಯವಾದಂಥ ಒಂದು ಸನ್ನಿವೇಶವನ್ನು ಕೂಡ ನಾವು ಕಂಡಿದ್ದೇವೆ. ಹೀಗಾಗಿ ಇಡೀ ಈ ಅವಧಿಯ ಒಳಗಡೆಯಲ್ಲಿ ಆರ್ಥಿಕ ಹಿಂಜರಿಕೆಯಾಗಿದೆ, ನಿರುದ್ಯೋಗದ ಪ್ರಮಾಣ ಹೆಚ್ಚಾಗಿದೆ, ಕೃಷಿ ಮತ್ತು ಕೈಗಾರಿಕೆಯ ಬಿಕ್ಕಟ್ಟು ತೀವ್ರವಾಗಿರುವಂಥದ್ದನ್ನು ನೋಡ್ತೇವೆ. ಕರ್ನಾಟಕದ ಅಸ್ಮಿತತೆ ಏನಿತ್ತು ಅದು ಹಂತ ಹಂತವಾಗಿ ನಾವು ಕಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಈಗ ನಂದಿನಿಯ ಪ್ರಶ್ನೆ ಇವತ್ತು ಭಾಳ ಗಂಭೀರವಾಗಿ ಚರ್ಚೆಗೆ ಬಂದಿದೆ. ಆ ಪ್ರಶ್ನೆ ಇದು ಕೇವಲ ಒಂದು ಕಾಂಪಿಟೀಷನ್ಗೆ ಹೋಗುವಂಥ ವಿಚಾರ, ಹಾಲು ಇನ್ನೊಂದು ಕಂಪ್ನಿ ಹಾಲು ಬರ್ತದೆ, ಮತ್ತೊಂದು ಕಂಪ್ನಿ ಬರ್ತದೆ, ಮತ್ತೊಂದು ಕಂಪ್ನಿ ಬರ್ತದೆ ಅನ್ನೋಷ್ಟು ಸರಳವಾಗಿ ನಮ್ಮನ್ನು ಅಧಿಕಾರ ನಡೆಸುವವರು ಮಾತನಾಡ್ತಾ ಇದ್ದಾರೆ, ಮಂತ್ರಿಗಳು ಮಾತಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ. ಸ್ವಾತಂತ್ರ್ಯಾನಂತರದಲ್ಲಿ 50 ವರ್ಷಗಳ ಕಾಲ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಎಷ್ಟು ಸಕಾರಾತ್ಮಕವಾಗಿ ಅಳವಡಿಸಲಾಯಿತು ಅನ್ನೋದು ಬೇರೆ ಪ್ರಶ್ನೆ.
ಆಗಲೂ ಕೂಡ ಬಹಳ ತೊಡಕುಗಳಿದ್ದವು. ಸಾಮಾಜಿಕ ನ್ಯಾಯಕ್ಕೆ ಭಾರತೀಯ ಸಮಾಜದಲ್ಲಿರುವಂತಹ ಒಂದು ಸಾಮಾಜಿಕ ಮನಸ್ಥಿತಿ, ಆಡಳಿತ ವರ್ಗದ ಕಡೆಯಿಂದ, ಅಧಿಕಾರಶಾಹಿಯ ಕಡೆಯಿಂದ, ಮೇಲ್ವರ್ಗದ ಕಡೆಯಿಂದ ಯಾವತ್ತೂ ಕೂಡ ಸುಮುಖವಾಗಿರಲಿಲ್ಲ. ಇದೊಂದು ಬಲವಂತವಾಗಿ ಸಂವಿಧಾನದ ಬಲದ ಮೇಲೆ ಇದನ್ನು ಪಡಿತಾ ಹೋಗಬೇಕು ಮತ್ತು ಅದಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇರಬೇಕಾಗಿರುವಂತಹ ಪರಿಸ್ಥಿತಿ ಸದಾ ಇದ್ದೇ ಇತ್ತು. ಸಾಮಾಜಿಕ ನ್ಯಾಯದ ಮಾತುಗಳನ್ನು ಅದರ ವಿರುದ್ಧವಾಗಿ ಕಳೆದ 50 ವರ್ಷಗಳಲ್ಲಿ ಯಾರೂ ಮಾತಾಡ್ತಿರಲಿಲ್ಲ ಅನ್ನೋದೊಂದು ಮುಖ್ಯವಾಗಿರುವಂಥದ್ದು. ಅದನ್ನು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು ಮತ್ತು ಅದನ್ನು ಜನಕ್ಕೆ ತಲುಪಿಸಬೇಕು ಅನ್ನೋದರಲ್ಲಿ ಅದಕ್ಕೆ ಅರ್ಧ ಮನಸ್ಸಿತ್ತು. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದವು. ಭಾರತೀಯ ಸಮಾಜದ ಜಾತಿ ಮನಸ್ಥಿತಿ ಅನ್ನುವಂಥದ್ದು ಅಷ್ಟು ಬೇಗನೆ ತನ್ನ 100 ವರ್ಷಗಳ ಪರಂಪರೆಯಿಂದ ಬದಲಾಗಿ ಬಹಳ ಪ್ರೀತಿಪೂರ್ವಕವಾಗಿ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುತ್ತೆ ಅಂತ ನಾವು ಆಶಿಸಬೇಕಾದ್ದೇನೂ ಇರಲಿಲ್ಲ. ಆದರೆ ಕಳೆದ 20 ವರ್ಷಗಳಿಂದ ನಾವು ಬಂದು ತಲುಪಿರುವಂತಹ ಅಪಾಯಕಾರಿ ಹಂತ ಏನು ಅಂತ ಹೇಳಿದರೆ, ಸರ್ಕಾರದಲ್ಲಿರುವಂತಹ ಮಂತ್ರಿಗಳು, ಆಡಳಿತ ವರ್ಗದಲ್ಲಿರುವಂತಹವರು ಬಹಿರಂಗವಾಗಿ ಸಾಮಾಜಿಕ ನ್ಯಾಯದ ಒಂದು ಆಶಯವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದರ ಪ್ರಸ್ತುತತೆಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೀಸಲಾತಿ ಅನ್ನುವಂಥದ್ದು ಇನ್ನೂ ಎಷ್ಟು ವರ್ಷಗಳ ಕಾಲ ಕೊಡ್ತೀರಾ ಅಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಬಹಳ ಮುಖ್ಯವಾಗಿರುವಂತಹ ಹುದ್ದೆಗಳಲ್ಲಿದ್ದಂಥವರೇ ಮಾತಾಡಿದ್ದಾರೆ. ಇದು ಬಹಿರಂಗವಾಗಿರುವ ಚರ್ಚೆ. ಅಂದರೆ ನಾವು ಈಗ ಒಂದು ಪ್ರತಿಕ್ರಾಂತಿಕಾರಿ ಅವರಿಗೆ ಪ್ರವೇಶಿಸಿದ್ದೀವಿ ಅನ್ನುವಂಥದ್ದು ಮಾತ್ರ ನಿಜವಾದ ಮಾತು. ಇದನ್ನು ಕಳೆದ ಹಲವು ವರ್ಷಗಳಲ್ಲಿ ಅದು ನಿಧಾನವಾಗಿ ಚಿಗುರ್ತಾ ಇತ್ತು. ಸಾಮಾಜಿಕ ನ್ಯಾಯವನ್ನು ಕೊಡೋದು ಅನ್ನುವಂಥದ್ದು ಒಂದು ನೈತಿಕವಾದ ಕರ್ತವ್ಯ ಮಾತ್ರ ಅಲ್ಲ, ಅದು ದೇಶಪ್ರೇಮದ ಮತ್ತು ರಾಷ್ಟ್ರ ಕಟ್ಟುವ ಕೆಲಸ ಅಂತ ಆಗಿತ್ತು. ಚುನಾವಣೆಯ ಸಂದರ್ಭದಲ್ಲಿ ಈಗ ನಾವೇನು ಮಾಡಬೇಕು ಅನ್ನುವ ಹಂತದಲ್ಲಿ ಮಹಿಳೆ ಸಮಕಾಲಿನಲ್ಲಿ ಎದುರಿಸುತ್ತಿರುವಂಥ ಸಮಸ್ಯೆಗಳು, ಸವಾಲುಗಳು, ಅದಕ್ಕೆ ಏನಾದರೂ ಪರಿಹಾರಗಳಿವೆಯಾ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಹೊತ್ತು. ನಾವು ಸ್ವತಂತ್ರ ಸಿಕ್ಕನ್ನು ಹಿಡಿದು ಇಲ್ಲಿ ತನಕ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ದೇಶ ಇದು ಭಾರತ ಅಂತ ಹೇಳ್ಕೊತ ಬಂದೀವಿ. ಪ್ರಜಾಪ್ರಭುತ್ವ ಅಂದರೆ ಆ ದೇಶದಲ್ಲಿ ಇರತಕ್ಕಂಥ ಎಲ್ಲ ಜನರ ಪ್ರಾತಿನಿಧ್ಯವನ್ನು ಧ್ವನಿಸಿ ದೇಶವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ. ಸ್ವತಂತ್ರ ಸಿಕ್ಕ ಅವತ್ತಿನ ಹಿಡಿದು ಇವತ್ತಿದ ತನಕ ನಾವು ಪಾರ್ಲಿಮೆಂಟ್ನೊಳಗೂ ಅಸೆಂಬ್ಲಿದೊಳಗೆ ನಾವು ಎಷ್ಟು ಜನಸಂಖ್ಯೆ ಇದ್ದೇವೋ ಅಷ್ಟು ಜನ ನಾವು ಆರಿಸೇ ಹೋಗಿಲ್ಲ. ಇದು ಪ್ರಜಾಪ್ರಭುತ್ವ ಹೆಂಗಾಗ್ತದೆ? ನಮ್ಮ ಭಾಗಿದಾರಿಕೆನೇ ಅಲ್ಲಿಲ್ಲ ರಾಜಕೀಯದಲ್ಲಿ. ಇವತ್ತಿಗೂ ಕೂಡ 3.27% ಅಷ್ಟೇ ಶಾಸಕಿಯರು ಆಯ್ಕೆಯಾಗಿ ಹೋದರೆ ಇಡೀ ಕರ್ನಾಟಕದಲ್ಲಿ ಒಬ್ಬೇ ಒಬ್ಬ ಮಂತ್ರಿಣಿ ಇದ್ದಾರೆ. ಅವತ್ತಿಂದ ಇವತ್ತಿನ ತನಕ ಮಹಿಳೆಯರು ರಾಜಕಾರಣದಲ್ಲಿ ಇರಬಹುದು, ಸಾಮಾಜಿಕ ಬದುಕಿನಲ್ಲಿರ್ಬೋದು, ಇತರ ಯಾವುದೇ ಅಭಿವೃದ್ಧಿಯ ಮಾನದಂಡಗಳು ಅಂತ ನಾವೇನು ಕರಿತೀವಿ, ಅಭಿವೃದ್ಧಿಯ ವಿನ್ಯಾಸಗಳು ಅಂತ ಏನು ಕರಿತೀವಿ, ಅಲ್ಲಿ ಮಹಿಳೆಯರ ಗೈರು ಹಾಜರಿಯನ್ನು ನಾವು ಕಾಣ್ತಾ ಇದ್ದೀವಿ. ಮಹಿಳೆ ಎದುರಿಸುತ್ತಿರುವ ಸವಾಲುಗಳೇನು ಅಂದರೆ, ಶತಶತಮಾನಗಳಿಂದ ಬಂದಿರತಕ್ಕಂಥ ಸವಾಲುಗಳು ಯಾವ ಪರಿಹಾರ ಆಗಿಲ್ಲ, ಅವು ಇನ್ನೂ ಪರಿಹಾರ ಆಗಿಲ್ಲ, ಹೊಸ ಸಮಸ್ಯೆಗಳು ನಮ್ಮ ಎದುರು ಬಂದು ಸೇರಿಕೊಂಡು, ಹಳೆಯ ಸಮಸ್ಯೆಗಳು ಯಾವ ಪರಿಹಾರ ಆಗಿಲ್ಲ. ಹೆಣ್ಣು ಹೆಣ್ಣು ಅನ್ನುವ ಕಾರಣಕ್ಕಾಗಿಯೇ ಶೋಷಣೆಗೆ ಒಳಗಾಗುವಂಥ ಸಾಮಾಜಿಕ ಇರ್ಬೋದು, ಆರ್ಥಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಮತ್ತು ಯಾವುದೇ ಅಂಗದಲ್ಲಿ ಇರ್ಬೋದು, ಅಲ್ಲಿರ್ತಕ್ಕಂಥ ಯಾವ ಸಮಸ್ಯೆಗಳಿಗೂ ಕೂಡ ಸ್ವತಂತ್ರ ಸಿಕ್ಕಿ 75 ವರ್ಷ ಆಗ್ಯದ, ಅಮೃತದ ಅದು ಅದ ಇದು ಅದ ಅಂತೇನು ಹೇಳಿದ್ರು, ಯಾರಿಗೆ ಅಮೃತ ಆಗ್ಯದೋ ಬಿಟ್ಟದೋ ಗೊತ್ತಿಲ್ಲ. ನಮಗಂತೂ ಅವತ್ತಿಂದ ಇವತ್ತಿನ ತನಕ ಎಲ್ಲಿ ನೋಡಿದ್ರಲ್ಲಿ ವಿಷಯನೇ ವಿಷ, ವಿಷಯನೇ ವಿಷ. ಅದು ಕುಡಿದು ಬದುಕಿದೆವು ಅಂದ್ರೆ ನಂಬಲ್ಲಿ ಅಂಥ ಶಕ್ತಿ ಅದಂತ ಬದುಕಿದೀವಿ, ಇಲ್ದ್ರೂ ಸುಮ್ಮ ಸುಮ್ಮನೆ ಬದುಕಲಿಕ್ಕೆ ಆಗಂಗಿಲ್ಲ. ಅದು ಇಂಥ ವ್ಯವಸ್ಥೆ ಒಳಗೆ ಇವತ್ತು ಈ ಕಳೆದ 5 ವರ್ಷಗಳಲ್ಲಿ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಾಗಿದೆ ಈ ಸರ್ಕಾರದ ಆಳ್ವಿಕೆಯ ಸಂದರ್ಭದಲ್ಲಿ, ಅಥವಾ ಯಾವುದನ್ನು ನಾವು ಕೋಮುವಾದಿ ಸರ್ಕಾರ ಅಂತಿಕೊಂಡು ಹೇಳಿ ಕರಿತೀವಿ, ಮನುವಾದಿ ಸಿದ್ಧಾಂತವನ್ನು ಒಪ್ಕೊಂಡಿರ್ತಕ್ಕಂಥ ಸರ್ಕಾರ ಅಂತ ಕರಿತೇವೆ, ಅದರ ಸನ್ನಿಧಾನದಲ್ಲಿ ನಮ್ಮ ಪರಿಸ್ಥಿತಿ, ಮಹಿಳೆಯರ ಪರಿಸ್ಥಿತಿ ಏನಾಗಿದೆ ಅನ್ನೋ ಅಂಕಿ ಸಂಖ್ಯೆಗಳನ್ನ ಭಾಳಷ್ಟಿವೆ ಇಲ್ಲಿ. ಅವೆಲ್ಲವುಗಳನ್ನ ಇಲ್ಲಿ ಹೇಳ್ತಾ ಕೊಡೋದು ನಂಗೆ ಸಮಯ ಇಲ್ಲ, ಮಾತನಾಡೋರು ಭಾಳ ಜನ ಇದ್ದಾರೆ. ಸುಮ್ಮನೆ ಕೊರೋನಾದ ಒಂದೇ ಪಿರಿಯಡ್ ನೀವು ನೋಡಿದ್ರೆ ಕೌಟುಂಬಿಕ ಹಿಂಸೆಯಲ್ಲಿ 3 ಹೆಚ್ಚಳಾಗಿದೆ. ಕೌಟುಂಬಿಕ ಹಿಂಸೆಯಲ್ಲಿ ಹೆಂಗೆ ಕೌಟುಂಬಿಕ ಹಿಂಸೆಯಲ್ಲಿ 3 ಹೆಚ್ಚಳ ಆಯ್ತು ಅಂದರೆ ಎಲ್ಲ ಗಂಡಸರು ಮನೆಯಾಗ ಕುಂತಿರಲ್ರಿ, ಮನೆಯಾಗ ಕುಂತ್ರಪ್ಲೇನೇ ಸುಮ್ಮದ ಅಂತೀರಿ, ಚೊಲ್ ಚೊಲೋ ಅನ್ನೋರೆಲ್ಲ ಹೆಂಗೆ ಜೀವ ತಿಂದಾರ ಅನ್ನೋದು ಹೆಣ್ಮಕ್ಳಿಗೆ ಕೇಳ್ರಿ ಗೊತ್ತಾಗ್ತದೆ. ನಿಮ್ಗೆ
ಮ್ಯಾಗ ಭಾರಿ ಪ್ರಗತಿಪರ ಅನ್ಸ್ಕೊಂಡವರು. ನಾ ಅವರಿಗೆಲ್ಲ ಗಣಸರಿಗೆ ಬೈತೀನಿ ಅಂತಲ್ಲ, ಇದ್ದ ವಸ್ತುಸ್ಥಿತಿಯನ್ನು ಇವತ್ತು ಹೇಳ್ತಾ ಇದ್ದೀನಿ. ಯಾಕೆ ಹಿಂಗೆ ಆಗ್ತದೆ ಅಂದರೆ, ನಾನು ಅಡುಗೆ ಮಾಡಿದೆ ಅಂತೇಳಿ ಫೇಸ್ಬುಕ್ನೇ ದನ ದನ ಹಾಕೊಂಬೋದೆ ಹಾಕೊಂಬೋದು, ನಾವು ದಿನ ಮಾಡಿದೆ ಊಟದ ನಡೆದು ಸಾಯ್ತಾನ ಒಂದಿನ ಹಾಕ್ಕೊಂಡಿಲ್ಲ. ಇದರ ಅರ್ಥ ಇಷ್ಟೇ, ಹೆಣ್ಣನ್ನು ನೋಡ್ತಕ್ಕಂಥ ದೃಷ್ಟಿ ಮತ್ತು ಧೋರಣೆಯಲ್ಲಿ ವರದಕ್ಷಿಣೆ ವಿಷಯದ ಕಾಯ್ದೆ ಬಂದು ಜಮಾನ ಆಗಿ ಹೋಯಿತು. ಆದರೆ ಕರೋನಾ ಕಾಲದಲ್ಲಿ ವರದಕ್ಷಿಣೆ ನಿಂದಿರಲಿಲ್ಲ, ದೇಶ ನಿಂತಿತ್ತು, ವರದಕ್ಷಿಣೆ ನಿಂತಿದ್ದಿಲ್ಲ. ಬಾಲ್ಯ ವಿವಾಹ ನಿಷೇಧ ಕಾನೂನು ಬಂದು ಜಮಾನ ಆಯಿತು. ಕರೋನಾ ಕಾಲಘಟ್ಟದಲ್ಲಿ ಬಡತನದ ಸ್ಥಿತಿಗತಿ ಉಲ್ಬಣಗೊಂಡಿರೋದರಿಂದ ಬಾಲ್ಯ ವಿವಾಹಗಳ ಸಂಖ್ಯೆ ಹೆಚ್ಚಾಯಿತು. ನಾನು ನಿನ್ನೆ ಸೆಂಟ್ರಲ್ ಕಮಿಟಿ ಮೀಟಿಂಗ್ನಿಂದ ಬಂದಿದ್ದೀನಿ, ಅಸ್ಸಾಮಿನ ನನ್ನ ಗೆಳತಿಯರಲ್ಲಿ ಬಂದಿದ್ದರು. ಅಸ್ಸಾಂದೊಳಗಿನ ಬಾಲ್ಯ ವಿವಾಹಗಳು ಸಿಕ್ಕಾಪಟ್ಟೆ ಹೆಚ್ಚಾಗಿವೆ. ಬಾಲ್ಯ ವಿವಾಹಗಳ ನೆವದಲ್ಲಿ ಬಡವರನ್ನು, ಸಾಮಾನ್ಯರನ್ನ, ಮಹಿಳೆಯರನ್ನು, ಹುಡುಗಿಯರನ್ನು ಹೇಗೆ ಶೋಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಗಾಥೆಯನ್ನೇ ಅಲ್ಲಿ ತೆರೆದಿಟ್ಟರು. ಬಾಲ್ಯ ವಿವಾಹಗಳು ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಭಾರತದುದ್ದಕ್ಕೂ ಕೂಡ ಈ ಕಾಲಘಟ್ಟದಲ್ಲಿ ಹೆಚ್ಚಾಗಿರುವುದನ್ನು ನಾವು ಕಾಣಿಸ್ತಾ ಇದ್ದೇವೆ. ಅದರ ಜೊತೆಗೆ ಪೌಷ್ಟಿಕತೆಯ ಅಂಕಿ ಸಂಖ್ಯೆಗಳು ತೆಕ್ಕೊಂಡ್ರೆ ನೀವು ಗಾಬರಿಯಾಗಿ ಹೋಗ್ಬಿಡ್ತೀರಿ. ಅಪೌಷ್ಟಿಕತೆಯಿಂದ ಅತ್ಯಂತ ಹೆಚ್ಚು ಬಳಲುತ್ತಿರುವಂಥ ಇಡೀ ವಿಶ್ವದ ದೇಶದ ಸ್ಥಾನಮಾನಗಳಲ್ಲಿ ಭಾರತ ಅತ್ಯಂತ ಕೀಳಮಟ್ಟದಲ್ಲಿ, ಅತ್ಯಂತ ಕೆಳಗಿನ ಸ್ಥಾನದಲ್ಲಿ ಇದೆ ಅನ್ನೋದನ್ನು ನಮ್ಗೆ ಗಮನಿಸಿ ಸಾಧ್ಯ ಆಗಬೇಕು. ಒಂದು ಕಡೆ ಇವರು ವಿಶ್ವಗುರು ಅಂತ ಹೇಳ್ಕೊತಾನೆ ಹೊಂಟರು. ಇವತ್ತು ರೇಪ್ಗಳ ಸಂಖ್ಯೆ ಇರ್ಬೋದು, ವರದಕ್ಷಿಣೆ ಸಾವುಗಳ ಸಂಖ್ಯೆ ಇರ್ಬೋದು, ಬಾಲ್ಯ ವಿವಾಹಗಳಿರ್ಬೋದು, ವಿಧವೆಯರ ಪರಿಸ್ಥಿತಿಯ ದಯನೀಯತೆ ಇರ್ಬೋದು, ಮತ್ತು ಕೆಲಸಗಳನ್ನು ಕಳ್ಕೊಂಡವರಲ್ಲಿ ಅತಿ ಹೆಚ್ಚು ಕೆಲಸಗಳು ಕಳ್ಕೊಂಡಿದ್ದು 70% ಮಹಿಳೆಯರ ಕೆಲಸಗಳು ಕಳೆದೋದು ಕರೋನಾ ಕಾಲಘಟ್ಟದಲ್ಲಿ. ಯಾಕಂದರೆ ಕರೋನಾ ಕಾಲಘಟ್ಟದಲ್ಲಿ ಎಲ್ಲ ಲೇಬರ್ಗಳು, ವಲಸೆ ಕಾರ್ಮಿಕರೆಲ್ಲ ವಾಪಸ್ ಹಳ್ಳಿಗೆ ಬಂದರು. ಗಂಡಸರಿಗೆ ಕೆಲಸ ಇಲ್ಲ ಅಂದ್ಕೂಡ್ಲೇ ನಮ್ಮ ಕೆಲಸ ಕಿತ್ಕೊಂಡ್ಬಿಟ್ರು. ಎಲ್ಲಿಯೂ ಕೂಡ ಹೆಣ್ಮಕ್ಳಿಗೆ ಕೆಲಸ, ಯಾಕಂದರೆ ಗಂಡಸರೇ ಬಂದು ನಿಂತರು ಪಾಳಿಯೊಳಗೆ ಕೆಲಸ ಮಾಡ್ತೀವಿ ಅಂತಿಕೊಂಡು ಹೇಳಿ. ಗಂಡಸರಿಗೆ ಕೆಲಸ ಇಲ್ಲ ಅಂದಾಗ ಹೆಣ್ಮಕ್ಳಿಗೂ ಕೂಡ ಕೂಲಿ ಕೆಲಸಗಳು ಕೂಡ ತಪ್ಪಿ ಹೋದು ಅನ್ನೋದನ್ನು ನೋಡೋಕೆ ಸಾಧ್ಯ ಆಗಬೇಕು. ಇದರ ಜೊತೆಗೆ ಎಲ್ಲಕ್ಕಿಂತ ಅಪಾಯಕಾರಿಯಾದ ಸಂಗತಿ ಈಗ ಸಂಭವಿಸ್ತಾ ಇರೋದು ಏನಂದರೆ, ಹೆಣ್ಣು ಮಕ್ಕಳನ್ನು ಹೆಚ್ಚು ಮೌಢ್ಯ ಮತ್ತು ಧಾರ್ಮಿಕತೆ ಒಳಗಡೆ ಸೇರಿಸ್ತಾ ಇರೋದು ಅತ್ಯಂತ ಹೆಚ್ಚು ಅಪಾಯಕಾರಿಯಾದಂಥ ಸಂಗತಿ. ನಾವು ಗುರುತಿಸಬೇಕಾಗಿದ್ದೇನು ಅಂತ ಕೇಳಿದರೆ, ಹೆಣ್ಣು ಮಕ್ಕಳು ತಮ್ಮ ವಿರೋಧಿ ಮೌಲ್ಯಗಳನ್ನು ತಾವು ಸುಖಿಸುವಂತೆ, ತಮ್ಮ ವಿರೋಧಿ ಮೌಲ್ಯಗಳನ್ನು ತಾವು ಮೆಚ್ಚಿಕೊಳ್ಳುವಂಥ ಒಂದು ವಾತಾವರಣವನ್ನು ಸಂಘ ಪರಿವಾರ ನಿರ್ಮಾಣ ಮಾಡಿದೆ. ಸಾರ್ವತ್ರಿಕ ಚುನಾವಣೆ, ಸಾರ್ವಜನಿಕರ ಹೊಣೆ ಭಾಳ ಸ್ಪಷ್ಟ ಇದೆ. ಒಂದೇ ಮಾತಿನ ಉತ್ತರ, ಸಾರ್ವಜನಿಕರ ಹೊಣೆ ಏನು ಅಂತ ಹೇಳಿದರೆ, ಈ ಸಲ ಫ್ಯಾಸಿಸ್ಟ್ ಸರ್ಕಾರ ಬರೆದಿದ್ದಂಗೆ ನೋಡ್ಕೊಳ್ಳೋದು. ನನಗೆ ಕೊಟ್ಟಿರುವಂತಹ ವಿಷಯ ಕೂಡ ಅದೇ ಇದೆ, ಸೌಹಾರ್ದತೆಯ ಸಂರಕ್ಷಣೆ. ಸೌಹಾರ್ದತೆಯ ಸಂರಕ್ಷಣೆಗೆ ಕೂಡ ಒಂದೇ ದಾರಿ ಇರೋದು, ಫ್ಯಾಸಿಸ್ಟರು ಅಧಿಕಾರಕ್ಕೆ ಬರದಂತೆ ನೋಡ್ಕೊಳ್ಳೋದು. ಇದ್ರ ಬಗ್ಗೆ ನಾವು ಯೋಚಿಸೋದು ಹೇಗೆ ಅನ್ನುವಂಥದ್ದು, ಈ ಸೌಹಾರ್ದ ಪರಂಪರೆಯನ್ನು ಕೆಡವೋದಕ್ಕೆ ಅವರು ನಮ್ಮ ಮುಂದೆ ಏನು ಆಟಗಳನ್ನು ಆಡ್ತಾ ಇದ್ದಾರೆ, ಅದು ಬಹಳ ಇಬ್ಬಗೆಯ ಕತ್ತಿಯ ಆಟ. ನಾವು ಆ ಕತ್ತಿಯನ್ನು ಹಿಡ್ಕೊಂಡ್ಬಿಟ್ಟು ಹೋರಾಡಲಿಕ್ಕೆ ಹೋದರೆ ನಮಗೂ ಗಾಯ ಆಗುತ್ತೆ, ಅವರು ಗಾಯಗಳಿಂದ ತಪ್ಪಿಸ್ಕೊಳ್ತಾ ಇರ್ತಾರೆ, ಯಾಕಂದರೆ ಅಧಿಕಾರ ಇದೆ ಅವ್ರ ಹತ್ರ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಸಂಗತಿ. ಆಮೇಲೆ ಬಹಳ ಸಲ ಏನಾಗುತ್ತೆ, ನಾವು ನಮಗೆ ಪ್ರಿಯವಾದದ್ದನ್ನೇ ಮಾತಾಡ್ತೀವಿ. ನಾವೇ ಮಾಡಿಕೊಂಡಿರುವಂತಹ ನಮ್ಮ ಅಪ್ರಿಯ ವಿಷಯಗಳನ್ನು ಮಾತಾಡೋದಿಲ್ಲ, ಆ ಕಾರಣ ನಾವೇ ಇರ್ತೀವಿ ಅದಕ್ಕೆ, ಅಪ್ರಿಯ ವಿಷಯಗಳಿಗೆ ಅದನ್ನು ನಾವು ಮಾತಾಡೋದಿಲ್ಲ. ಈಗ ಸೌಹಾರ್ದತೆಯ ಭಂಗಕ್ಕೆ ಅವರು ಅನುಸರಿಸುವಂಥ ವಿಧಾನಗಳು ಹೇಗಿದೆ ಅಂತ ಹೇಳಿದರೆ, ಲೆಟ್ ಬಿ ಪ್ರಾಕ್ಟಿಕಲ್. ಹಿಜಾಬ್ ವಿಷಯ ಬಂತು. ನಾವು ಥಿಯರಿಟಿಕಲಿ ಶಿಕ್ಷಣದಲ್ಲಿ ಆ ಥರದ್ದೆಲ್ಲ ವಿಶೇಷವಾದಂಥ ವಸ್ತ್ರಧಾರಣೆ ಇರಬಾರ್ದು, ಆಮೇಲೆ ಎಲ್ಲರೂ ಸಮಾನರು ಅನ್ನುವಂಥದ್ದು ನಮ್ಮ ತತ್ವ. ನಾವಾಗ ಯಾವ ಕಡೆ ಇರಬೇಕಾಗಿತ್ತು? ಸಹಜವಾಗಿ ಸರ್ಕಾರ ಮಾಡಿದ್ದು ಸರಿ ಅಂತ ಹೇಳಬೇಕಾಗತ್ತೆ. ಆದರೂ ನಮ್ಮ ಎಡಪಂಥೀಯ ಗೆಳೆಯರು, ನಾನು ಗಮನಿಸಿದ್ದೀನಿ, ವಿಮಲಾ ಅವರು ಇಲ್ಲಿದ್ದಾರೆ ಅಂತ ಕಾಣುತ್ತೆ, ಒಂದು ಸಭೆಯಲ್ಲಿ ನಾನು ಭಾಗವಹಿಸಿದ್ದೆ. ಇಲ್ಲೆಲ್ಲ ಇದ್ರ ಹಿಂದಿರುವ ರಾಜಕೀಯ ತಂತ್ರಗಾರಿಕೆ ಏನು ಅನ್ನೋದನ್ನು ಅವರು ಹೆಣ್ಮಕ್ಳಿಗೆಲ್ಲ ವಿವರಿಸ್ತಾ ಹೋದರು. ಅವರು ಜನರಿಗೆ ಸುಮಾರು 17,000 ಹೆಣ್ಮಕ್ಕಳು, ಮುಸ್ಲಿಂ ಹೆಣ್ಮಕ್ಕಳು ಎಜುಕೇಷನನ್ನು ಬಿಟ್ಟಿದ್ದಾರೆ ಅನ್ನೋದೊಂದು ನಮ್ಮದೊಂದು ಸರ್ವೆ. ನಾವು ಕರಾವಳಿಯಲ್ಲಿ ಮತ್ತು ಬೇರೆ ಬೇರೆ ಮುಸ್ಲಿಂ ಬಾಹುಲ್ಯದ ಜಿಲ್ಲೆಗಳಲ್ಲಿ ಇದನ್ನು ಗಮನಿಸ್ತೀವಿ. ಆ ಇನ್ಸಿಡೆಂಟ್ ಆದ ನಂತರ ಸುಮಾರು 17,000 ಹೆಣ್ಮಕ್ಕಳು ಶಾಲೆಗೆ ಹೋಗೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ, ಕಾಲೇಜಿಗೆ ಹೋಗೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಅವರ ಉದ್ದೇಶ ಇದ್ದಿದ್ದು ಅದೇ, ಆದರೆ ಅದಕ್ಕೆ ಕಾರಣ ಆಗಿದ್ದು ನಾವು.
ಉಡುಪಿಯಾ ಒಂದು ಜೂನಿಯರ್ ಕಾಲೇಜಿನಲ್ಲಿ ಅಲ್ಲಿಯ ಸ್ಥಳೀಯ ಸಮಸ್ಯೆ ಆಗಿದ್ದಂತ ಒಂದು ಸಮಸ್ಯೆಯನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸಿದ್ದು ಕಾಂಗ್ರೆಸ್ನ ಎನ್ಎಸ್‌ಯುಐ ಮತ್ತು ಎಸ್‌ಡಿಪಿಐನ ವಿದ್ಯಾರ್ಥಿ ಸಂಘಟನೆ ಕ್ಯಾಂಪಸ್ ಫ್ರಂಟ್ ನಮಗೆಲ್ಲರಿಗೂ ಗೊತ್ತಿದೆ. ಕೋರ್ಟಿಗೆ ಹೋದದ್ದು ಅವರೇ. ಇಡೀ ಜಿಲ್ಲೆಗಳಲ್ಲೆಲ್ಲ ಅದನ್ನು ದೊಡ್ಡ ಇಶ್ಯೂ ಮಾಡಿ ಪ್ರತಿಭಟನೆ ಮಾಡಿ ಇನ್ನೊಂದು ಮಾಡಿ ಕೊನೆಗೆ ಆಗಿದ್ದು ಏನು ಅಂತ ಹೇಳಿದರೆ ತದ್ವಿರುದ್ಧ ಸಂಗತಿ. 17,000 ಹೆಣ್ಮಕ್ಕಳು ಎಜುಕೇಷನ್ ಬಿಟ್ಟುಬಿಡಬೇಕಾಯಿತು. ಅದೇನೋ ಹಲಾಲ್ ಕಟ್ಟಿದ್ದು ಬಚಾವಾದ್ವಿ. ಹೇಗೆ ಬಚಾವಾದ್ವಿ ಅಂತ ಹೇಳಿದರೆ ಕೋಳಿ ತಿನ್ನೋರು ಜಾಸ್ತಿ ಇದ್ದರು, ನಮಗಿಂತ ಜಾಸ್ತಿ ಇದ್ದರು. ಮುಸ್ಲಿಮರಿಗಿಂತ ಕ್ರಿಶ್ಚಿಯನ್ರಿಗಿಂತ ಕೋಳಿ ತಿನ್ನೋರು ಇನ್ನೊಂದು ಕಡೆ ಜಾಸ್ತಿ ಇದ್ದಾರೆ. ಹಾಗಾಗಿ ಅದರಲ್ಲಿ ಆಟ ನಡೀಲಿಲ್ಲ. ಏನು 70ರ ಒಳಗಡೆ ಇವತ್ತು ಈ ಸಂಘ ಪರಿವಾರ ಅಥವಾ ಬಿ ಜೆ ಪಿಯನ್ನು ಇಳಿಸಬೇಕು ಅಂತ ಇದೆ ಅನ್ನೋದ್ರ ಬಗ್ಗೆ ನನಗೆ ಈ ಕಳೆದ ಸುಮಾರು 2020ರಿಂದ ಈ ಹಿನ್ನೆಲೆಯಲ್ಲಿ ಎಡ ಮತ್ತು ಪ್ರಜಾಸತ್ತಾತ್ಮಕ ಸಂಘಟನೆಗಳು ಮತ್ತು ವಿಚಾರಗಳನ್ನು ಇರ್ತಕ್ಕಂಥವ್ರು ಒಂದು ಕಡೆ ಬಂದು ಇವ್ರನ್ನ ಕಟ್ಟಾಕಬೇಕು ಅಂತ ಹೊರಟಿದ್ರಿ. ಆದರೆ ಇವತ್ತು ನಮ್ಮಲ್ಲೇ ಹೊಂದಾಣಿಕೆಗಳು ಬರ್ತಾ ಇದ್ದೇ ಇರ್ತಕ್ಕಂಥದ್ದು. ನಾವೆಲ್ಲ ಮಾತನಾಡ್ತೀರಿ, ಉದಾಹರಣೆಗೆ ಕೆ ಆರ್ ಪುರಮಲ್ಲಿ, ಈ ಕೆ ಆರ್ ಪುರಮಲ್ಲಿ ನಮ್ಮ ಮುಖಗಳನ್ನ ನಾವೇ ನೋಡ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥ ಸ್ಥಿತಿಗಳು ನಿರ್ಮಾಣ ಆಗ್ತಾಯಿದ್ದಾರೆ. ಅಂದರೆ ಹಿಂಗಾದವಾಗ ನಾವು ಹೆಂಗೆ ಈ ಕೋಮುವಾದಿಗಳನ್ನು ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಅಂತ. ಆದ್ರೂ ಈ ಸಂದರ್ಭದಲ್ಲಿ ಅನಿವಾರ್ಯ ಹನೀಫ್ ಸರ್ ಅವರು ಹೇಳ್ದಂಗೆ ಇದು ಕೇವಲ ಮುಸಲ್ಮಾನ ತುಂಬ ಹೀನಾಯವಾಗಿ ದಲಿತ ಸಮುದಾಯವನ್ನು ಛಿದ್ರ ಛಿದ್ರ ಮಾಡಿರ್ತಕ್ಕಂಥದ್ದು. ನಾವು ಕಳೆದ 25 ವರ್ಷಗಳಿಂದ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿದ್ರೆ ಇವರು ಅದನ್ನು ಪಕ್ಕಕ್ಕಿಟ್ಟು ಇವ್ರದ್ದೊಂದು ವರದಿಯನ್ನು ಕೊಟ್ಟಿದ್ದಾರೆ. ಅರೆ ಪಾಪ, ಅಲೆಮಾರಿ ಸಮುದಾಯಗಳು 11 ಜಾತಿಗಳಿದ್ದವು, ಅದನ್ನೊಂದು ಗುಂಪು ಮಾಡಿದರು, ಅದಕ್ಕೆ ಇವರು 89 ಜಾತಿಗಳನ್ನು ತೊಗೊಂಡೋಗಿ ಸೇರಿಸಿದ್ದಾರೆ. ಅರೆ ಎಲ್ಲರೂ ಸರ್ವನಾಶ ಆಗೋಗ್ಬಿಡಬೇಕು ಅಂತ. ಪಕ್ಷ ಇಂಥ ಒಂದು ಸಂದರ್ಭದಲ್ಲಿ ಇಡೀ ಶೋಷಿತ ಸಮುದಾಯ ಕೆಲವರು ನಮ್ಮಲ್ಲೇ ಇರ್ತಕ್ಕಂಥ ಕೆಲವರು ಮೊನ್ನೆ ಹುಬ್ಬಳ್ಳಿಯಲ್ಲಿ ಸುಮಾರು 100,000 ಸೇರಿ ಸಂಭ್ರಮವನ್ನು ಆಚರಣೆ ವರ್ಗೀಕರಣ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ? ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟಿದ್ದಾರೆ. 17-15 ಇರೋದನ್ನ 17 ಮಾಡಿದೆ. ಇದು ಅದಿನ್ನೂ ಪಾರ್ಲಿಮೆಂಟಲ್ಲಿ ಆಗಬೇಕು. ಅದಿನ್ನೂ ಆರ್ಟಿಕಲ್ 341(3)ಗೆ ಅಮೆಂಡ್ಮೆಂಟ್ ಆಗಬೇಕು, 2 ಹೌಸಲ್ಲಿ ಚರ್ಚೆ ಆಗಬೇಕು, ಬಿಲ್ ಮಂಡಿಸ್ಬೇಕು, ಪಾಸ್ ಆಗಬೇಕು, ಪ್ರೆಸಿಡೆಂಟ್ ಆಫ್ ಸೈನ್ ಆಗಬೇಕು, ಆಮೇಲೆ ಬರಬೇಕು. ಅದಿನ್ನೂ ಆಗಿಲ್ಲ. ಇವಾಗಲೇ ಇಲ್ಲಿ ಸಂಭ್ರಮಗಳನ್ನು ವಿಜಯೋತ್ಸವಗಳನ್ನು ಮಾಡಿದ್ರು. ಮೊನ್ನೆ ಹುಬ್ಳಿಯಲ್ಲಿ ಮುಖ್ಯಮಂತ್ರಿ ಮಾತನಾಡ ಅವ್ರಿಗೆ ನಾಚಿಕೆನೇ ಆಗೋದಿಲ್ಲ. ಹಾಗಾಗಿ ಈ ವಿಚಾರಗಳನ್ನು ಇಂಥ ಒಂದು ಸಂದರ್ಭದಲ್ಲಿ ಹಳ್ಳಿ ಹಳ್ಳಿಗೆ ಸಮುದಾಯಗಳಿಗೆ ಹೇಳಬೇಕು. ನಮಗೆ ಈ ಚುನಾವಣೆಯ ಹೊಸ್ತಿಲಿನಲ್ಲಿ ನಮಗೆ ಇಷ್ಟೊಂದು ಮೋಸ ಮಾಡ್ತಾ ಇದ್ದಾರೆ. ಬರೀ ಮುಸಲ್ಮಾನರಿಗೆ ಅಷ್ಟೇ ಅಲ್ಲ, ಇಡೀ ಶೋಷಿತ ಸಮುದಾಯಗಳು 24% ಇರ್ತಕ್ಕಂಥ ಸಮುದಾಯಗಳನ್ನು ಛಿದ್ರ ಛಿದ್ರ ಮಾಡಾಕಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಒಂದು 5,000-10,000 ಓಟ್ಗಳಾದ್ರೂ ಇವರು ವಿರುದ್ಧ ಚಲಾವಣೆ ಆದರೆ ಅವ್ರ ಮನೆಗೆ ಹೋಗ್ತಕ್ಕಂಥ ಕೆಲಸವನ್ನು ಆಗದೇ ಇದ್ದರೆ ತುಂಬ ಅನಿಫೋರ್ ಹೇಳಿದೆ. ಈಗ ನಾವು ಮೂಡಿಗೆರೆ ಬಾಗೇಪಲ್ಲಿ ನಾನು ನಿನ್ನೆ ಮೊನ್ನೆ ಎಲ್ಲ ಪ್ರಕಾಶ್ ಅಂಬೇಡ್ಕರ್ ಅವರು ಬಂದವಾಗ ಕುಮಾರಸ್ವಾಮಿ ಇರೋದು ನಿಮ್ಗೇನು ಕಷ್ಟ ಬಾಗೇಪಲ್ಲಿ ಒಂದು ಬಿಟ್ಕೊಳ್ಳೋದಕ್ಕೆ? ಅರೆ ಬಾಗೇಪಲ್ಲಿಯಲ್ಲಿ ಒಬ್ರು ಗೆದ್ದು ಬಂದರೆ ನಿಮ್ಗೇನು ತೊಂದರೆ ಆಗ್ತದೆ? ನೀವಂತೂ ಗೆಲ್ಲಲ್ಲ ಅಲ್ಲಿ. ಮತ್ತು ನಂದರೆ ಯಾಕೆ ಹೇಳ್ತಾ ಇದ್ದೀರಿ ಈ ರೀತಿಯಾದಂಥ ಒಂದು ಅಡ್ಜಸ್ಟ್ಮೆಂಟ್ಸ್ ನಾವು ಇಲ್ಲದೆ ಹೋದರೆ, ಆ ವಾಯ್ಸ್ ಇಲ್ಲಿ ಮಾತನಾಡ್ತಕ್ಕಂಥ ಧ್ವನಿ ಒಳಗಡೆ ಇಲ್ಲದೆ ಹೋದರೆ ಕಷ್ಟ ಆಗ್ತದೆ. ಯಾಕಂದರೆ ಅವ್ರಿಗೆ ಒಂದು ಹೈಕಮಾಂಡ್ಗಳಿರ್ತವೆ, ಅವ್ರು ಹೇಳ್ದಂಗೆ ಅಲ್ಲಿ ಕೇಳಬೇಕು. ಮಾತಾಡೋ ಅಂದರೆ ಮಾತಾಡಬೇಕು, ಇಲ್ಲ ಸುಮ್ಮನೆ ಇರಬೇಕು. ಅರೆ ನಮ್ಮಂಥವರು ಅಥವಾ ಏನು ಈ ರೀತಿಯಾದಂಥ ಒಂದು ಡೆಮಾಕ್ರೆಟಿಕ್ ಆಗಿ ಎಡ ಚಿಂತನೆಗಳನ್ನು ಇಟ್ಕೊಂಡಿರೋರು ಒಳಗಡೆ ಇದ್ದರೆ ಅಂತ ಇದಕ್ಕೊಂದು ತಡೆಯನ್ನು ಒಡ್ಬೋದು ಅಂತ. ನೋಡಿ, ಈ ಮೀಸಲಾತಿ ವರ್ಗೀಕರಣ ವಿಚಾರದಲ್ಲಿ ಯಾರೂ ಮಾತನಾಡಿಲ್ಲ, ಇನ್ಕ್ಲೂಡಿಂಗ್ ಕಾಂಗ್ರೆಸ್. ಇಲ್ಲ ರೀ, ಅದು ಸರಿಯಾಗಿ ಮಾಡಿಲ್ಲ, ನೋಡೋಣ ನಾವು ಮುಂದೆ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಸಿದ್ದರಾಮಯ್ಯನವರಿದ್ದಾಗ ಹೇಳಿದ್ರೆ 5 ವರ್ಷ ಇದನ್ನು ಜಾರಿ ಮಾಡಿಬಿಡ್ರಿ, ಈ ಒಂದು ಸಮಸ್ಯೆ ಈಡೇರ್ತದೆ ಅಂತ ಅವ್ರು ಮಾಡಲಿ. ಇವರು ಇದನ್ನು ವಿಚಿತ್ರ ವಿಚಿತ್ರ ಮಾಡಾಕಿದ್ರು, ಇವತ್ತು ಕಲ್ಲುಗಳು ಹೊಡಿ ಅಂತ ಮಟ್ಟಕ್ಕೆ ಬಂದು ನಿಂತಿದೆ. ಹಾಗಾಗಿ ಸ್ನೇಹಿತರೆ, ಅದು EWS ಆಗಿರ್ಬೋದು, ವರ್ಗೀಕರಣ ಆಗಿರ್ಬೋದು, 2B ಆಗಿರ್ಬೋದು, ಇವೆಲ್ಲ ಸಮಸ್ಯೆಗಳು. ಇದಕ್ಕೆಲ್ಲ ಪರಿಹಾರ ಏನಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1935 ಅಲ್ಲಿ ಹೇಳ್ತಾರೆ, ನೀವಿಷ್ಟೆಲ್ಲ ಹೋರಾಟ ಮಾಡ್ತೀವಿ, ನಿಮ್ಗೇನು ಬೆವರು ಸುರಿಸ್ತಿದೆ, ಏನು ಶ್ರಮ ಇಲ್ಲದೆ ಬದಲಾವಣೆ ಮಾಡ್ತಕ್ಕಂಥ ಒಂದು ಅವಕಾಶ ಅಂದರೆ ಅದು ಓಟ್ ಆಗ್ತಕ್ಕಂಥ ಅವಕಾಶ. ಅದು ಅತ್ಯಮೂಲ್ಯವಾದಂಥ ಒಂದು ಓಟನ್ನು ಕೊಟ್ಟು ಅದನ್ನು ಯೋಚನೆ ಮಾಡಿ ಓಟನ್ನು ಚಲಾವಣೆ ಮಾಡಿರಿ, ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಈ ವ್ಯವಸ್ಥೆ ನಮ್ಗೆ ಹೆಂಗೆ ಬೇಕು ಹಂಗೆ ರೂಪಿಸ್ಕೊಳ್ಳೋದಕ್ಕೆ ಇರ್ತಕ್ಕಂಥದ್ದು ಒಂದೇ ಮಾರ್ಗ, ಅದು ಚುನಾವಣೆಗಳು, ಅದು ಓಟಿನ ಮುಖಾಂತರ ಅಂತ. ಇಂಥ ಓಟಿನ ಮೌಲ್ಯವನ್ನು ಅರ್ತು ಅಟ್ಲೀಸ್ಟ್ ನಮ್ಮಂಥವ್ರು ಎಲ್ಲರೂ ಇಡೀ ರಾಜ್ಯವನ್ನು ಸುತ್ತಿ, ಇನ್ನೆಷ್ಟು 30 ದಿವಸ ಇದೆ, 5 ವರ್ಷದಲ್ಲಿ 30 ದಿವಸ ಮನೆಗಳನ್ನು ಬಿಟ್ಟು ನಾವು ಹಳ್ಳಿ ಹಳ್ಳಿ ಹೋಗಿ ಒಂದಷ್ಟು ಕಷ್ಟಪಟ್ಟರೆ ಬೆವರನ್ನು ಸುರಿಸಿದ್ರೆ ದಯಮಾಡಿ ಇಂಥ ಈ ಕೋಮುವಾದಿ ಫ್ಯಾಸಿಸ್ಟ್ ಎರಡನ್ನೂ ಹೊರಗಡೆ ಹಾಕೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ರಿಗೂ ಒಂದು ಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ.